नमस्कार नानु डॉक्टर प्रहलाद राव मैसूर इंदिन विषय कोविड वैक्सीन बूस्टर डोस नम देश इदुवरेगे 15-18% फुल्ली वैक्सीनेटेड पीपल 40-45% ಒಂದು ಡೋಸ್ ಸಿಕ್ಕಿದವರು ಇದ್ದಾರೆ ಹಾಗಾಗಿ ಇನ್ನು ಶೇಕಡಾ 60-65% ವ್ಯಾಕ್ಸಿನ್ ಇಂದ ವಂಚಿತ ಆಗಿದ್ದಾರೆ ಇಂತ ಸಂದರ್ಭದಲ್ಲಿ ನಾವು ಮೂರನೇ ಡೋಸ್ ಅಂದ್ರೆ ಬೂಸ್ಟರ್ ಡೋಸ್ ಬಗ್ಗೆ ಮಾತಾಡೋದೇ ತಪ್ಪು ಅನ್ಸುತ್ತೆ ಸೈಂಟಿಫಿಕ್ ಆಗಲು ಕೂಡ ನಾವು ಮೊದಲನೇ ಡೋಸ್ ತಗೊಂಡು 3 ವಾರದ ನಂತರ ಅಥವಾ 4 ವಾರದ ನಂತರ ಎರಡನೇ ಡೋಸ್ ತಗೊಳ್ತೀವಿ ತಗೊಂಡ 3 ವಾರಕ್ಕೇನೆ ನಮ್ಮ ಬಾಡಿಗೆ ಆಂಟಿಬಾಡೀಸ್ ಇರುತ್ತೆ आंटिबाडीस अब तिंगलु अंदर आर तिंगलु तनक कने फेड आगते मूरने बूस्टर डोस कोडक कारण ऐनपा आंटिबाडीस लेवल बाडी कमी आगता है अन्नो उद्देश्य नन्न प्रकार आंटिबाडीस लेवल ओंदे तर इरक साध्यने इल्ल बर्ता 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 अदु कमी आगे इरुत्ते उदाहरणेगे नीवु चिक्कनिंद एष्टु तर वैक्सीन तगोंडिर्तीर स्टार्टिंग फ्रम बीसीजी पोलियो ट्रिपल आंटिजन टेटनस ಎನ್ಕೆಫಲೈಟಿಸ್ ವ್ಯಾಕ್ಸಿನ್ಸ್ ಇಂಥವೆಲ್ಲ ತಗೊಂಡಾಗ ಎಲ್ಲ ಆಂಟಿಬಾಡೀಸ್ ದೇಹದಲ್ಲೇ ಇದ್ದರೆ ಏನು ಗತಿ ಆಂಟಿಬಾಡೀಸ್ ಅಂದರೆ ಏನು ಒಂದು ಸ್ಮಾಲ್ ಪ್ರೋಟೀನ್ ಪಾರ್ಟಿಕಲ್ಸ್ ಅವೆಲ್ಲ ಪ್ರೋಟೀನ್ ಪಾರ್ಟಿಕಲ್ಸ್ ಜಾಸ್ತಿ ಆದಂಗೂ ಬ್ಲಡ್ ವಿಸ್ಕಾಸಿಟಿ ಜಾಸ್ತಿ ಆಗುತ್ತೆ ಬ್ಲಡ್ ಹೆಪ್ಪಕಟ್ಟ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗಾಗಲೇ ನೀವು ಕೇಳಿರ್ಬೋದು ಅನೇಕ ಜನ ಒಂದು ಟು ಪರ್ಸೆಂಟ್ ಕೋವಿಶೀಲ್ಡಲ್ಲಿ ರಕ್ತ ಹೆಪ್ಪಡ್ತಾ ಇದೆ ಅಂಥದ್ರಲ್ಲಿ ನಾವು ಬೂಸ್ಟರ್ ಡೋಸ್ ಕೊಟ್ಬಿಟ್ಟು ಇದು ಮಾಡಿದ್ರೆ ತೊಂದರೆ ಆಗುತ್ತೆ ಹಾಗಾಗಿ ದೇಹದಲ್ಲಿ ಯಾವುದೇ ವ್ಯಾಕ್ಸಿನ್ ತಯಾರಾದಾಗ ಆಂಟಿಬಾಡೀಸ್ ಜಾಸ್ತಿ ದಿವಸ ಇರಲ್ಲ ಹಾಗಾದ್ರೆ ನಮಗೆ ಪ್ರೊಟೆಕ್ಷನ್ ಹೆಂಗೆ ಸಿಗುತ್ತೆ ನಮ್ಮ ಬೋನ್ ಮ್ಯಾರೋದಲ್ಲಿ ಪ್ಲಾಸ್ಮಾ ಸೆಲ್ಸ್ ಅಂತ ಇರುತ್ತೆ ಅದು ರಿಲೀಸ್ ಆಗುತ್ತೆ ಇನ್ನೊಂದ್ಸಲ ಇನ್ಫೆಕ್ಷನ್ ಆದಾಗ ಅದರಿಂದ ಟಿ ಸೆಲ್ಸ್ ಅಂತ ಬಂದ್ಬಿಟ್ಟು ಅದು ಇಟ್ ವರ್ಕ್ಸ್ ಆಸ್ ಮೆಮೊರಿ ಸೆಲ್ಸ್ ಅದು ನಮ್ಮ ಟಿ ಸೆಲ್ಸ್ ಮೆಮೊರಿ ಸೆಲ್ಸ್ ಮುಂಚೆ ಇನ್ಫೆಕ್ಷನ್ ಆಗಿದ್ದನ್ನು ಜ್ಞಾಪಕ ಇಟ್ಕೊಂಡು ಅದು ಮತ್ತೆ ಫೈಟ್ ಮಾಡುತ್ತೆ ಇಷ್ಟು 10 ವರ್ಷ 20 ವರ್ಷ ನಂತರನಾದರೂ ಅದು ಫೈಟ್ ಮಾಡೋ ಕೆಪಾಸಿಟಿ ಇರುತ್ತೆ ಒಂದು ವೇಳೆ ಆಂಟಿಬಾಡೀಸ್ ದೇಹದಲ್ಲೇ ಇದ್ರೆ ಅವಾಗ ಬ್ಲಡ್ ಕ್ಲಾಟ್ ಆಗೋ ಚಾನ್ಸಸ್ ಜಾಸ್ತಿ ನಮ್ಮ WHO ಕೂಡ ಇದೇ ಸ್ಟೇಟ್ಮೆಂಟ್ ಕೊಟ್ಟಿದೆ ಮೊದಲು ಎಲ್ಲ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಎಲ್ಲ ಇಮ್ಯುನೈಸ್ ಆಗಲಿ ಆಮೇಲೆ ಈ ಥಿಂಕ್ ಆಫ್ ಥರ್ಡ್ ಡೋಸ್ ಅಂತ ಹೇಳಿದ್ದಾರೆ ನನ್ನ ಪ್ರಕಾರ ನಮ್ಮ ದೇಶದಲ್ಲಾದರೆ ಇನ್ನು 2 ವರ್ಷ ಬೂಸ್ಟರ್ ಡೋಸ್ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇರಲ್ಲ ಯಾರಿಗೆ ಬೂಸ್ಟರ್ ಡೋಸ್ ಕೊಡಬೇಕು ಯಾರಿಗೆ ಕೋಮಾರ್ಬಿಡಿಟೀಸ್ ಇರುತ್ತೆ ಯಾರಿಗೆ ಇಮ್ಯುನಿಟಿ ಭಾಳ ಕಮ್ಮಿ ಇರುತ್ತೆ ಲೈಕ್ ಡಯಾಬಿಟೀಸು ಕಿಡ್ನಿ ಡಿಸೀಸು ಕ್ಯಾನ್ಸರಿಂದ ಬಳಲ್ತಾ ಇರೋರು ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಳ್ತಾ ಇರೋರು ಮತ್ತು ಇನ್ನೇಟ್ ಇಮ್ಯುನಿಟಿ ಕಮ್ಮಿ ಇರೋರು ಮತ್ತು ಹೆಲ್ತ್ ವರ್ಕರ್ಸ್ ಇವರಿಗೆ ಬಹುಶಃ ಬೂಸ್ಟರ್ ಡೋಸ್ ಅಗತ್ಯ ಇರ್ಬೋದು ಮುಂದೆ ಸದ್ಯಕ್ಕಂತೂ ಅದರ ಅಗತ್ಯ ಇರೋಲ್ಲ ಕೊನೆಯದಾಗಿ ನಾನು ಹೇಳಬೇಕಾದ ಏನಂದರೆ ನಾನು ಆಕ್ಚುಲಿ ಡಾಕ್ಟರಾಗಿ ಹೇಳಬಾರ್ದು ಇದು ಒಂದು ಫಾರ್ಮಾ ಇಂಡಸ್ಟ್ರಿ ಮಾಫಿಯಾ ಅನಿಸುತ್ತೆ ಅವರ ತಮ್ಮ ಪ್ರಾಡಕ್ಟನ್ನು ಪುಷ್ ಮಾಡೋಕ್ಕೆ ಬೂಸ್ಟರ್ ಡೋಸು ಪ್ರತಿ ವರ್ಷ ತಗೊಳ್ಳಿ ಹಾಗೆ ಹೇಗೆ ಅಂತ ಹೇಳೋ ಅಗತ್ಯ ಇದೆ ಇನ್ನೊಂದು ಕಮ್ಮಿ ವ್ಯಾಕ್ಸಿನೇಷನ್ ಆದಷ್ಟೂ ಉದಾಹರಣೆಗೆ ನಮ್ಮ ದೇಶದಲ್ಲಿ ಬರೀ 40-45% ಒಂದು ಡೋಸ್ ಆಗಿದೆ ಬೇರೆ ಇದುವರೆಗೆ ಬೇರೆ ದೇಹದಲ್ಲಿ ಅದು ಮ್ಯೂಟೇಷನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನನ್ನ ರಿಕ್ವೆಸ್ಟ್ ಏನಂತಂದ್ರೆ ಎಲ್ಲ ಜನಗಳೂ ಆದಷ್ಟು ಬೇಗ ವ್ಯಾಕ್ಸಿನ್ ಮಾಡಿಸ್ಕೊಂಡ್ರೆ ಕೊನೆ ಪಕ್ಷ ಒಂದು 70% ವ್ಯಾಕ್ಸಿನೇಷನ್ ಆದರೆ ಹರ್ಡ್ ಇಮ್ಯುನಿಟಿ ಬರುತ್ತೆ ಆವಾಗ ನಾವು ಎಂದಿನಂತೆ ಆರಾಮಾಗಿ ತಿರುಗಾಡ್ಬೋದು ಆಮೇಲೆ ಪ್ರತಿ ವರ್ಷ ಕೆಲವರಿಗೆ ಈ ಕೋಮಾರ್ಬಿಡಿಟಿ ಇರೋರಿಗೆ ಒಂದು ಬೂಸ್ಟರ್ ಡೋಸ್ ಬೇಕಾಗುತ್ತೆ ಒಂದು ವರ್ಷಕ್ಕೊಂದ್ಸಲ ಅಥವಾ 2 ವರ್ಷಕ್ಕೊಂದ್ಸಲ ಅದು ಮುಂದೆ ಸ್ಟಡಿ ಬಂದಮೇಲೆ ಗೊತ್ತಾಗುತ್ತೆ ಇಷ್ಟು ಹೇಳಿ ನಾನು ಇಂದಿನ ಮಾತುಕತೆನ ಮುಗಿಸ್ತೇನೆ ನಮಸ್ಕಾರ